ಧಾರಿಣಿ, ಹೇಗೆ ಬಿಡಿಸ್ಕೊಂಬಂದೆ ಕಾಲಗೊಂಡನಿಂದ? ಅವನನ್ನ ಕಾಲ್ಗೊಂಡನ್ನ ಅವನ ಪಿಸ್ತೂಲ್ನಿಂದಾನೆ ಹೊಡೆದ್ಬಿಟ್ಟೆ. ಅವನು ಸತ್ತೋದ. ರಾಜು ಮಿರ್ತ, ನಾನು ಕಾಲ್ಗೊಂಡನ್ ಸಾಯಿಸಿದ ತಕ್ಷಣ ರಾಜು ಮಿರ್ದ ಇಲ್ದೆ ಎಲ್ಲೋ ಓಡೋದ? ಇನ್ನೇನಾಯ್ತು ಹೇಳು ಪುಟ್ಟ. ಹೇಳ್ತೀನಿ, ಹಸಿವಾಗ್ತಿದೆ. ಊಟ ಮಾಡ್ತೀಯಾ? ಸ್ವಲ್ಪ ಹಾಲು ತರ್ತೀನಿ, ತರ್ತೀನಿ. ನಾವಿಲ್ಲಿಂದ ಕಾನ್ಸರ್ಟ್ ಮುಗಿಸ್ಕೊಂಡು ಬೆಳಗ್ಗೆ ರುದ್ರಾಕ್ಷಿಪುರಕ್ಕೆ ತಲುಪಲೇಬೇಕಾಗಿತ್ತು. ಕಾರಲ್ಲಿ ಹೋಗೋಣ ಅಂತ ಹೊರಟ್ಬಿಟ್ವಿ. ನನ್ನ ಫ್ರೆಂಡ್ಸು ಗೀತಾ ಪ್ರೀತಮ್ ಇಬ್ಬರು ಮುಂದಿನ ಕಾರಲ್ಲಿ ಹೊರಟೋದ್ರು. ನಾನು ರಾಧಿಕಾ ಹಿಂದಿನ ಕಾರಲ್ಲಿ ಬರ್ತಾ ಇದ್ವಿ. ಹೇಮಗಿರಿ ದಾಟಿ 20-30 ಕಿಲೋಮೀಟ್ರ್ ಆಗಿತ್ತು. ಡ್ರೈವರ್ಗೆ ನಿದ್ದೆ ಬರೋ ಹಾಗಾಗಿತ್ತು. ಮೇಡಮ್ ಇಲ್ಲೇ ಎಲ್ಲಾದರೂ ಟೀ ಕುಡಿತೀನಿ ಅಂದ. ಮುಂದಕ್ಕೆ ಹೋಗ್ತಾ ಅಲ್ಲೊಂದು ಟೀ ಹೋಟ್ಲ್ ಸಿಕ್ತು. ನಾನು ಇಳಿದೆ ಟೀ ಕುಡಿಯೋಣ ಅಂತ. ರಾತ್ರಿ ಸುಮಾರು 11:30 ಗಂಟೆ ಆಗಿತ್ತು. ಆ ಟೀ ಹೋಟ್ಲು ಸುತ್ತ ನಿರ್ಜನ ಪ್ರದೇಶ. ಎಲ್ಲರೂ ಒಳಗೆ ಹೋಗಿ ಟೀ ಕುಡಿತಾ ಕೂತ್ಕೊಂಡ್ವಿ. ಆ ಹೋಟ್ಲಲ್ಲಿ ಮುತ್ತು ದೊರೆ ಅಂತ ನಮ್ಮ ಕಡೆ ಇವನಪ್ಪ ಇದ್ದ. ಇವರು ಒಳಗೆ ಹೋಗಿ ಕೂತ್ಕೋತಿದ್ದ ಹಾಗೆ ಕಾಲ್ಗೊಂಡಂಗೆ ಫೋನ್ ಮಾಡ್ದ, ಪಾರ್ಟಿ ಬಂದಿದ್ದಾರೆ ಅಂತ. ನಾವಲ್ಲೇ 1 ಕಿಲೋಮೀಟ್ರ್ ದೂರದಲ್ಲಿ ಜೀಪ್ ನಿಲ್ಲಿಸ್ಕೊಂಡು ಕೂತಿದ್ವಿ. ನಾನು, ಕಾಲ್ಗೊಂಡ, ರಾಜು ಮಿರ್ದ. ಫೋನ್ ಬರ್ತಿದ್ದ ಹಾಗೆ ಜೀಪ್ ತಗೊಂಡು ಆ ಟೀ ಹೋಟ್ಲ್ ಕಡೆ ಹೊರಟ್ವಿ. ನಮ್ಮ ಹಿಂದೆನೆ ನಮ್ಮ ಕಡೆಯವರೇ ಒಂದು 5-6 ಜನ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದರು. ಇವರು ಯಾರನ್ನೂ ಕಿಡ್ನ್ಯಾಪ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿತ್ತು, ಆದರೆ ಯಾರು ಅಂತ ನನಗೆ ಅರ್ಥ ಆಗಲಿಲ್ಲ. ಆಗ ಟೀ ಹೋಟ್ಲು ಒಳಗೆ ಹೋಗಿ ನೋಡ್ತೀನಿ, ಶಿವಾಲಿ ಕೂತಿದ್ದಾಳೆ. ಅವಳಿಗೆ ನನ್ನ ನೋಡಿ ಸಂತೋಷ, ಖುಷಿ, ಆದರೆ ನನಗೆ ಭಯ, ಆತಂಕ. ಇವಳನ್ನ ನಾವು ಕಿಡ್ನ್ಯಾಪ್ ಮಾಡೋಕೆ ಬಂದಿರೋದು ಅಂತ. ಆದರೆ ನಾನು ಅದನ್ನು ಶಿವಾಲಿಗೆ ಹೇಳೋ ಸ್ಥಿತಿಲಿ ಇರಲಿಲ್ಲ. ಹೇಳಿದ್ದಿದ್ರೆ ಕಾಲ್ಗೊಂಡ ನಮ್ಮಿಬ್ರೂ ಶೂಟ್ ಮಾಡೋ ಸಾಧ್ಯತೆ ಇತ್ತು. ಆದರೆ ನನಗೆ ಇವಳ ರಿಯಾಕ್ಷನ್ ನೋಡಿ ತುಂಬ ಆಶ್ಚರ್ಯ ಆಗ್ತಿತ್ತು. ಯಾಕೆ ಧಾರಣಿ ನನಗೆ ಹೀಗೆ ನೋಡ್ತಿದ್ದಾಳೆ? ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೇ ಇಲ್ಲ ಅಂತ. ಅಷ್ಟರಲ್ಲಿ ಅದು ಯಾರೋ ಬಂದು ನನ್ನ ಮುಖಕ್ಕೆ ಬಟ್ಟೆ ಹಾಕಿ ಬೈಕ್ ಬಟ್ಟೆ ತುರುಕ್ಬಿಟ್ರು.
ಹೇಳ್ಕೊಂಡಾದ್ಮೇಲೆ ನನಗೆ ನಾನ ತಪ್ಪೋಯ್ತು. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಇವಳ ಫ್ರೆಂಡ್ ರಾಧಿಕನ್ನ ಅಲ್ಲೇ ಕಟ್ಟಾಕಿದ್ರು. ರಾಜು ಮೆರೆದ ಕಾಲ್ಗೊಂಡ ಇಬ್ರು ಇವಳನ್ನ ವ್ಯಾನ್ ಕಡೆ ಎಳ್ಕೊಂಡು ಹೋದ್ರು. ನಾನು ಕಾಲ್ಗೊಂಡನ್ ಕಾಲಿಗೆ ಬಿದ್ದು ಕೇಳ್ಕೊಂಡೆ, ಶಿವಾಲಿನ ಬಿಟ್ಬಿಡಿ ಬಿಟ್ಬಿಡಿ ಅಂತ. ಕೇಳಲಿಲ್ಲ, ಅವನು ಕೇಳಲಿಲ್ಲ. ನಾವು ಜೀಪಲ್ಲಿ ರುದ್ರಧಾಮದ ಕಡೆ ಹೋದ್ವಿ. ಅಲ್ಲೊಂದು ಒಂಟಿ ಮನೇಲಿ ಶಿವಾಲಿನ ಬಚ್ಚಿಟ್ವಿ ಒಂದು ದನದ ಕೊಟ್ಟಿಗೆ ಹಿಂದೆ. ಶಿವಾಲಿಗೆ ಬೆಳಗ್ಗೆ ಜ್ಞಾನ ಬಂತು. ಏನಾಯ್ತೆ ಅಂತ ಕೇಳಿದ್ಲು. ನಡೆದಿದ್ದೆಲ್ಲ ಅವಳಿಗೆ ಹೇಳ್ದೆ. ಮುಂದೇನಾಗತ್ತೋ ನೋಡೋಣ, ಹೆದರಬೇಡ ಅಂದೆ. ನನಗೆ ಮಾತ್ರ ಒಳಗೆ ಭಯ, ಆತಂಕ. ಇವತ್ತು ಬೆಳಗ್ಗೆ 10 ಗಂಟೆಗೆ ಕಾಲ್ಗೊಂಡ ಮುತ್ತು ದೊರೆ ಕೈಲಿ ಶಿವಾಲಿಯವ್ರ ತಂದೆಗೆ ಫೋನ್ ಮಾಡಿಸ್ದ. ಯಾವುದೋ ಜಾಗಕ್ಕೆ 25 ಕೋಟಿ ರೂಪಾಯಿ ತರಬೇಕು, ತರಲಿಲ್ಲ ಅಂದರೆ ಶಿವಾಲಿ ಪ್ರಾಣ ತೆಗೆದುಬಿಡ್ತೀವಿ, ಪೊಲೀಸ್ನವ್ರಿಗೆ ಹೇಳಬಾರ್ದು ಅಂದ. ಹಾಗೆ ಹೇಳಿ ಶಿವಾಲಿ ಕೈಲಿ ಫೋನ್ ಕೊಟ್ಟ. ಆ ಕಡೆಯಿಂದ ನಮ್ಮಪ್ಪ ಅಳ್ತಾ ಇದ್ರು. ಏನ್ ಮಾಡ್ಲಿಕ್ಕಂದ, 25 ಕೋಟಿ ಅದು ಸಂಜೆ ಒಳಗಾಗಿ ಎಲ್ಲಿಂದ ತರಲಿ ಅಂತ ಒಂದೇ ಸಮ ಅಳ್ತಾ ಇದ್ರು. ನೀವೇನು ಕೊಡಬೇಡಿ ಪಪ್ಪ, ಏನಾಗುತ್ತೋ ನೋಡೋಣ ಅಂದೆ. ಅಷ್ಟರಲ್ಲಿ ಫೋನ್ ಕಟ್ಟಾಯಿತು. ಸಂಜೆ 6 ಗಂಟೆ ವೇಳೆಗೆ ಮುತ್ತು ದೊರೆ ಬಂದು ಆ ಜಾಗಕ್ಕೆ ಯಾರೂ ಬರಲಿಲ್ಲ, ದುಡ್ಡು ಕೊಡಲಿಲ್ಲ ಅಂತ ಹೇಳ್ದ. ಆ ವೇಳೆಗೆ ಒಬ್ಬ ಸಣ್ಣ ಹುಡುಗ ಬಂದ. ನಾವಿರೋ ಜಾಗ ಪೊಲೀಸ್ನವ್ರಿಗೆ ಸುಳಿವು ಸಿಕ್ಕಿದೆ ಅಂತ ಹೇಳ್ದ. ತಕ್ಷಣ ಇವಳಿಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ರು. ಕಾಲ್ಗೊಂಡ ಒಂದು ವ್ಯಾನ್ ತರಿಸ್ದ, ಅದ್ರ ತುಂಬ ಟೈರ್ಸ್ ತುಂಬಿಸಿದ್ರು. ಇವಳನ್ನ ಆ ಟೈರ್ಗಳ ಹಿಂದೆ ಮಲಗಿಸಿದ್ರು. ನಾನು, ಕಾಲ್ಗೊಂಡ, ರಾಜು ಮೆರ್ದ ಇವಳು ಪಕ್ಕ ಕೂತಿದ್ವಿ. ಮುತ್ತು ದೊರೆ ಡ್ರೈವ್ ಮಾಡ್ತಾ ಇದ್ದ. ಇವರಪ್ಪ ದುಡ್ಡು ಕೊಡಲಿಲ್ಲ, ಅದಕ್ಕೆ ಇವಳನ್ನ ಕೊಂದುಬಿಟ್ಟು ರುದ್ರಾಕ್ಷಿಪುರದ ಬೆಟ್ಟಗಳ ಹತ್ರ ಬಾಡಿ ಬಿಸಾಕ್ಬಿಟ್ಟು ಹೋಗೋಣ ಅಂತ ಮಾತಾಡ್ಕೊತಾ ಇದ್ರು. ಇವಳು ಏನು ಗೊತ್ತಿಲ್ಲದೆ ಮಲಗಿದ್ಲು. ನನಗೆ ತುಂಬ ಅಳು ಬಂತು. ದೇವ್ರನ್ನ ಮನಸ್ಸಿನಲ್ಲೇ 1000 ಸತಿ ಪ್ರಾರ್ಥಿಸ್ಕೊಂಡೆ, ದೇವ್ರೇ ಹೇಗಾದರೂ ಮಾಡಿ ಇವಳನ್ನ ಬದುಕಿಸಪ್ಪ ಅಂತ. ಮಧ್ಯರಾತ್ರಿ 12 ಗಂಟೆ ಆ ವೇಳೆಗೆ ಹೇಮಗಿರಿ ಹತ್ತತ್ರ ಬಂದಿದ್ವಿ. ಕಾಲ್ಗೊಂಡ, ರಾಜು ಮಿರ್ದ ಇಬ್ರು ನಿದ್ದೆ ಮಾಡಕ್ಕೆ ಶುರು ಮಾಡಿದ್ರು. ಹಾಗೆ ನೋಡ್ತಾ ಇದ್ದೆ. ಕಾಲ್ಗೊಂಡ ಚೆನ್ನಾಗಿ ನಿದ್ದೆ ಮಾಡಕ್ಕೆ ಶುರು ಮಾಡ್ದ. ಅವನ ಕೈಯಲ್ಲಿ ಪಿಸ್ತೂಲ್ ಇತ್ತು. ಅದನ್ನ ಮೆಲ್ಲಿಗೆ ಹಾಗೆ ತಗೊಂಡೆ. ಅವನ ಹಣೆಗೆ ಗುರಿ ಇಟ್ಟು ಬುಲೆಟ್ ಹೊಡೆದ್ಬಿಟ್ಟೆ.
ಹೊಡೆದ್ಬಿಟ್ಟೆ. ರಕ್ತ ರಕ್ತ ಚಿಂತು. ಬುಲೆಟ್ ಶಬ್ದಕ್ಕೆ ಶಿವಾಲಿಗೆ ಎಚ್ಚರ ಆಯಿತು. ಮುತ್ತು ದೊರೆ ಗಾಡಿ ನಿಲ್ಲಿಸ್ದ. ಅವನ ಹಿಂದೆ ತಿರುಗಿ ನೋಡ್ದ. ನನ್ನ ಕೈಯಲ್ಲಿ ಪಿಸ್ತೂಲ್ ಇತ್ತು. ಅವನಿಗೆಲ್ಲ ಅರ್ಥ ಆಯಿತು. ಅವನು ರಾಜು ಇಬ್ರು ಗಾಡಿ ಇಳಿದು ಓಡಿ ಹೋದ್ರು. ಕಾಲ್ಗೊಂಡನ್ ಬಾಡಿ ಹಾಗೆ ಬಿದ್ದಿತ್ತು. ಅವನು ಸತ್ತೋಗಿದ್ದ. ದ ಬೀಸ್ಟ್ ವಾಸ್ ಡೆಡ್. ನಾನು ಪಿಸ್ತೂಲ್ ಅಲ್ಲೇ ಬಿಸಾಕಿ ಶಿವಾಲಿನ ಇಳಿಸ್ಕೊಂಡು ನಡೆಸ್ಕೊಂಡ್ಬಂದೆ. ಇಲ್ಲೇ ಊರಾಚೆ ಟೋಲ್ಗೇಟ್ ಹತ್ರ ಗಾಡಿ ನಿಂತಿದೆ. ಅದರಲ್ಲಿ ಕಾಲ್ಗೊಂಡನ್ ಬಾಡಿ ಬಿತ್ತಿದೆ. ರವಿಶಂಕರ, ಮತ್ತೇನ್ ಮಾಡೋದು ಈಗ? ನನಗೂ ಏನೂ ತೋಚ್ತಾ ಇಲ್ಲ. ಮುಖ್ಯಮಂತ್ರಿಗಳ ಹತ್ರ ಹೋಗಿ ಎಲ್ಲ ಹೇಳ್ಬಿಡೋಣ. ಏನಾಗುತ್ತೋ ಆಗ್ಲಿ. ಬನ್ನಿ, ಮೊದಲು ಸ್ನಾನ ಮಾಡಿ ಊಟ ಮಾಡಿ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಬಾ. ಕಾಲಗೊಂಡ ಸತ್ಯದ್ರಿಂದ ನಮ್ಮ ರಾಜ್ಯದ ಜನ ನೆಮ್ಮದಿಯ ನಿಟ್ಟುಸಿರು ಬಿಡೋ ಹಾಗಾಯ್ತು. ಮೇಡಮ್, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಬನ್ನಿ. ಶಿವಾಲಿ. ರಾಧಿಕಾ, ಹೇಗಿದೆಯೇ? ಚೆನ್ನಾಗಿದ್ದೀನಿ. ಓ, ಬಂದ್ರು ಬಂದ್ರು. ಇವತ್ತಿನ ಘಟನೆಯ ಕೇಂದ್ರ ಬಿಂದು. ಬನ್ನಿ ಬನ್ನಿ, ಎಲ್ಲ ಬನ್ನಿ. ಶಿವಾಲಿ ಅವರೇ, ಏನ್ ಹೇಳ್ತೀರಾ? ಖ್ಯಾತ ಗಾಯಕಿ ಶಿವಾಲಿ ಪ್ರಭಂಜನ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಒಂದ್ ನಿಮಿಷ ಡೇಟ್ ಹಿಂದೆ ಬನ್ನಿ, ಅವ್ರು ಬರಕ್ ಬಿಡಿ. ಬನ್ನಿ, ಬೊಕ್ಕೆ ಕೊಡಿ. ಅಲ್ಲಿ ಏನೇನ್ ನಡೀತು ಅಂತ ಎಲ್ಲ ಅವ್ರು ಹೇಳ್ತಾರೆ ಮೊದಲು, ಆಮೇಲೆ ನಿಮ್ ಪ್ರಶ್ನೆಗಳು ಕೇಳಿ. ಶಿವಾಲಿ ಪ್ರಭಂಜನ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಬೊಕ್ಕೆ ಕೊಡಿ. ಇಲ್ಲಿ ಧಾರಿಣಿ ಯಾರು? ಇವಳೆ ಮೇಡಮ್. ಧಾರಿಣಿ, ಪೊಲೀಸ್ನವರು ರಾಜಕಾರಣಿಗಳು, ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸನ ನೀವು ಮಾಡಿದಿರಿ. ಇದು ನಮ್ಮ ಸರ್ಕಾರದ ಪರವಾಗಿ. ಥ್ಯಾಂಕ್ ಯು ಮೇಡಮ್. ಹಲೋ ಗೌರಿ. ಹಲೋ. ಶಿವಾಲಿ ಪ್ರಭಂಜನ್ ಅವರೇ, ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಾ ಅಂದರೆ ನಾವೆಲ್ಲ ನಿಮ್ಮ ಅಭಿಮಾನಿಗಳು. ಯಾರು ಅವ್ರ ಅಭಿಮಾನಿ ಅಲ್ಲ ಹೇಳಿ? ಅವ್ರು ಹಾಡು ಕೇಳಿದ ಪ್ರತಿಯೊಬ್ಬರೂ ಅವ್ರ ಅಭಿಮಾನಿನೇ. ಶಿವಾಲಿ, 3 ದಿವಸದಿಂದ ನನಗೆ ತುಂಬಾ ಬೇಸರ ಆಗಿತ್ತು. ನಿಮ್ಮಂಥ ರಾಷ್ಟ್ರ ಮಟ್ಟದ ಒಬ್ಬ ಗಾಯಕಿನ ನಮ್ಮ ನಗರದಲ್ಲಿ ಕಿಡ್ನಾಪ್ ಮಾಡಿದಾರಲ್ಲ ಅಂತ. ಆ ಕಿಡ್ನಾಪರ್ಸ್ ಏನಾದರೂ ನಿಮ್ಗೆ ಅಪಾಯ ಮಾಡಿದಿದ್ರೆ ನಮ್ಮ ಸರ್ಕಾರಕ್ಕೆ ಎಂಥ ಕಳಂಕ ಬಂದಿರ್ತಾ ಇತ್ತು. ಧಾರಿಣಿ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮೇಡಮ್. ಈಗ ಅಲ್ಲಿ ಏನೇನು ನಡೀತು ಅಂತ ಅವ್ರ ಬಾಯಿಂದ ತಿಳ್ಕೊಳ್ಳೋಕೆ ಪ್ರೆಸ್ನವರು ಪೊಲೀಸ್ನವರು ಎಲ್ಲ ಕಾಯ್ತಾರೆ. ಬನ್ನಿ, ಕೂತ್ಕೊಂಡು ಮಾತಾಡೋಣ. ಬನ್ನಿ ಪ್ಲೀಸ್. ಬನ್ನಿ. ನಾವು ಸಂಗೀತ್ ಸಂಜೆ ಮುಗಿಸ್ಕೊಂಡು ರುದ್ರಾಕ್ಷಿಪುರಕ್ಕೆ ಹೋಗಬೇಕು ಅಂತ ಕಾರಲ್ಲಿ ಹೋಗ್ತಾ ಇದ್ವಿ. ಹೇಮಗಿರಿ ದಾಟಿ ಜಲಘಟ್ಟದ ಹತ್ರ ಒಂದು ಟೀ ಸ್ಟಾಲ್ ನೋಡಿ ಟೀ ಕುಡಿಯೋಣ ಅಂತ ಹೋದ್ವಿ. ಟೀ ಕುಡಿಯೋಕೆ ಅಂತ ಟೀ ಕಪ್ ಕೈಗೆತ್ಕೊಂಡೆ.
ಇಟ್ ವಾಸ್ ಅ ನೈಟ್ ಮೇರ್. ಹಿಂದಿನಿಂದ ಯಾರೋ ಬಂದು ಬಾಯ್ಗೆ ಬಟ್ಟೆ ತುರ್ಕಿ ಮುಖಕ್ಕೆ ಮುಸ್ಕ್ ಹಾಕ್ಬಿಟ್ರು. ನನಗೆ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗಲಿಲ್ಲ. ಒಂದು 20 ಸೆಕೆಂಡ್ ಅಷ್ಟೇ, ಆಮೇಲೆ ನನಗೆ ಪ್ರಜ್ಞೆ ಹೊರಟೋಯ್ತು. ನಾನು ಅಲ್ಲೇ ವ್ಯಾನ್ನಲ್ಲಿದ್ದೆ, ನಾನು ನನ್ನ ಗಂಡ ರಾಜು ಮಿರ್ದ. ನನಗೆ ತುಂಬ ಅಳು ಬಂತು ಶಿವಾಲಿಗೆ ಹೀಗೆ ಮಾಡ್ತಿದ್ದೀವಲ್ಲ ಅಂತ. ಆದರೆ ನಾನೇನು ಮಾಡೋ ಸ್ಥಿತಿಲಿ ಇರಲಿಲ್ಲ. ಅಲ್ಲಿಂದ ಹೊರಟು ರುದ್ರಧಾಮದ ಕಡೆ ಹೋದ್ವಿ. ಅಲ್ಲಿ ಒಂದು ಒಂಟಿ ಮನೆ, ಮುತ್ತು ದೊರೆ ಅಂತ ಕಾಲ್ಗೊಂಡನ್ ಶಿಷ್ಯ ಒಬ್ಬ ನಮ್ಮ ಜೊತೆಲೇ ಇದ್ದ, ಅವನ ತಮ್ಮನ ಮನೆ. ಅಲ್ಲಿ ದನದ ಕೊಟ್ಟಿಗೆ ಹಿಂದೆ ಉಗ್ರಾಣದಲ್ಲಿ ಇವಳನ್ನ ಮಲಗಿಸಿದ್ರು. ನನಗೆ ಬೆಳಗ್ಗೆ ಎಚ್ಚರ ಆಯ್ತು. ನಡೆದಿದ್ದನ್ನೆಲ್ಲ ಧಾರಣಿ ಹೇಳಿದ್ಲು. ಇವಳ ಸಂಗೀತ ಸಂಜೆ ಹಿಂದಿನ ದಿನಾನೇ ನನಗೆ ಅನುಮಾನ ಬಂತು ಇವರು ಶಿವಾಲಿನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ನಾನು ಅವಳಿಗೆ ಫೋನ್ ಮಾಡಿ ಎಚ್ಚರಿಕೆ ಕೊಟ್ಟೆ. ನಾನು ಟೆಂಟ್ಗೆ ವಾಪಸ್ ಬರೋ ಹೊತ್ತಿಗೆ ಚಿಂತಾದ್ರಿ, ಗುರುಮೂರ್ತಿ ಅಂತ ಇನ್ನೊಬ್ಬ ವ್ಯಕ್ತಿ, ಮತ್ತೆ ಚಿಂತಾದ್ರಿ ಅವ್ರ ಶಿಷ್ಯ ಸೋಮು ಅಂತ ಮೂರ್ ಜನನೂ ಜೀಪಲ್ಲಿ ಬಂದ್ರು. ಚಿಂತಾದ್ರಿ ಕಾಲ್ಗೊಂಡಂಗೆ ಶಿವಾಲಿನ ಟೀ ಅಂಗಡಿ ಹತ್ರ ಕಿಡ್ನಾಪ್ ಮಾಡು ಅಂತ ಹೇಳ್ತಾ ಇದ್ದ. ಚಿಂತಾದ್ರಿನ ಈಗೆಲ್ಲಿ ಚಿಂತಾದ್ರಿ? ಅಲ್ಲೆಲ್ಲ ನೂರಾರು ಜಾಗಗಳಿದೆ, ಯಾರಿಗೂ ಗೊತ್ತಾಗದೆ ಇರೋ ಅಂಥದ್ದು. ಅಲ್ಲೆಲ್ಲೋ ಬಚ್ಚಿಟ್ಟಿದ್ದಾನೆ, ಎಲ್ಲಿ ಅಂತ ಯಾರಿಗೂ ಗೊತ್ತಾಗಲ್ಲ. ಸುಮಾರು 10 ಗಂಟೆ ಹೊತ್ತಿಗೆ ಮುತ್ತು ದೊರೆ ಶಿವಾಲಿ ಅವ್ರ ತಂದೆಗೆ ಫೋನ್ ಮಾಡ್ದ. ಸಂಜೆ ಒಳಗಾಗಿ 25 ಕೋಟಿ ಕೊಡಲಿಲ್ಲ ಅಂದರೆ ಶಿವಾಲಿನ ಕೊಂದು ಬಿಡ್ತೀವಿ ಅಂತ ಹೇಳ್ದ. ಆಗ ನನಗೊಂದು ಆಸೆ ಬಂತು, ಆ ಕಾಲ್ ಟವರ್ನ ಟ್ರೇಸ್ ಮಾಡಿ ನೀವು ನನ್ನನ್ನು ಹುಡುಕ್ತೀರಾ ಅಂತ. ಇಲ್ಲ, ಮುತ್ತು ದೊರೆ ಯೂಸ್ ಮಾಡಿದ್ದು ಯು ಟಿ ಸ್ಯಾಟ್ ಫೋನ್, ಅದು ಟವರ್ಗೆ ಕ್ಯಾಚ್ ಆಗಲ್ಲ. ಇವತ್ತು ನಮಗೆ ಆ ಫೋನು ವ್ಯಾನಲ್ಲಿ ಸಿಕ್ತು. ಯು ಟಿ ಅಂದರೆ ಅನ್ಟ್ರೇಸಬಲ್, ಡೈರೆಕ್ಟಾಗಿ ಸೆಟಲೈಟಿಂದನೇ ಕಾಲ್ಸ್ ಬರುತ್ತೆ. ಅದನ್ನು ಟ್ರೇಸ್ ಮಾಡೋದು ಕಷ್ಟ, 2 ದಿನ ಆದರೂ ಬೇಕಾಗುತ್ತೆ. ನೀವು ನಿಮ್ಮ ತಂದೆಯವ್ರಿಗೆ ಕಾಲ್ ಮಾಡಿದ್ರಲ್ಲ, ಅದ್ರ ಮೂಲಕ ನಾವು ಟವರ್ನ ಟ್ರೇಸ್ ಮಾಡಿದ್ವಿ. ಆ ಟವರು ರುದ್ರಧಾಮ ವಿಲೇಜ್ ಅಂತ ಗೊತ್ತಾಯ್ತು ನಮಗೆ. ಮುತ್ತು ದೊರೆ ಇದು ರುದ್ರಧಾಮ ವಿಲೇಜ್ ಅಂತ ಗೊತ್ತಾಯ್ತು. ಮುತ್ತು ದೊರೆ ತಮ್ಮನ ಮನೇಲೆ ನಿಮ್ಮನ್ನ ಬಚ್ಚಿಟ್ಟಿರ್ಬೋದು ಅಂತ ನಾವು ಹೊರಟ್ವಿ. ಸಂಜೆ 6 ಗಂಟೆ ವೇಳೆಗೆ ಮುತ್ತು ದೊರೆ ಟೆಂಟ್ಗೆ ವಾಪಸ್ ಬಂದು ಹೇಳಿದ ಜಾಗಕ್ಕೆ ಯಾರೂ ದುಡ್ಡು ತರಲಿಲ್ಲ ಅಂತ ಕಾಲ್ಗೊಂಡಂಗೆ ಹೇಳ್ದ. ನಿಮ್ಮ ಪೊಲೀಸ್ ಜೀಪ್ಗಳ ಮೂವ್ಮೆಂಟ್ ಅಲ್ಲಿ ಯಾರಿಗೋ ಗೊತ್ತಾಯ್ತು, ಅವ್ರು ಬಂದು ಕಾಲ್ಗೊಂಡಂಗೆ ಹೇಳಿದ್ರು. ಕಾಲ್ಗೊಂಡ ಒಂದು ವ್ಯಾನ್ ತರಿಸಿ ಅದು ತುಂಬ ಟೈರ್ಗಳನ್ನ ತುಂಬಿಸ್ದ. ಕಾಲ್ಗೊಂಡನ ಕೈಲಿ ಪಿಸ್ತೂಲ್ ಇತ್ತು, ದಾರಿಲಿ ಶಿವಾಲಿನ ಕೊಂದು ಬಿಡಬೇಕು ಅಂತ ಮಾತಾಡ್ಕೋತಾ ಇದ್ರು. ನನಗೆ ತುಂಬ ಭಯ ಆಯ್ತು. ಹೇಮಗಿರಿ ಟೋಲ್ಗೇಟ್ ಹತ್ರ ಬಂದ್ವಿ. ರಾಜು ಮಿರ್ದ ಕಾಲ್ಗೊಂಡ ಇಬ್ರು ನಿದ್ದೆ ಮಾಡ್ತಾ ಇದ್ರು. ಕಾಲ್ಗೊಂಡನ್ ಕೈಯಲ್ಲಿದ್ದ ಪಿಸ್ತೂಲ್ನ ತಗೊಂಡು ಅವನ ಹಣೆಗೆ ಗುರಿ ಇಟ್ಟು ಹೊಡೆದು ಬಿಟ್ಟೆ. ಅವನ ತಕ್ಷಣ ಸತ್ತೋದ. ಕಾಲಗೊಂಡನ 6 ವರ್ಷಗಳ ರಕ್ತ ಸಿಕ್ತ ಅಧ್ಯಾಯಕ್ಕೆ ನೀವು ಕೊನೆ ಹಾಡಿದ್ರಿ. ಧಾರಿಣಿ, ಆ ವಿಚಾರ ಕೇಳೆ, ನಾನು ಕಾಲ್ಗೊಂಡನ ಪಿಸ್ತೂಲ್ನಿಂದ ಸುಟ್ಬಿಟ್ಟಿದ್ದೀನಿ, ನನ್ನ ಮೇಲೆ ಮರ್ಡರ್ ಕೇಸ್ ಆಗತ್ತಾ? ನನ್ನ ಅರೆಸ್ಟ್ ಮಾಡ್ತಾರಾ? ಅನ್ಫಾರ್ಚುನೇಟ್ಲಿ ಎಸ್, ಹೌದು, ನಿಮ್ಮನ್ನ ಫಾರ್ಮಲಿ ಅರೆಸ್ಟ್ ಮಾಡಬೇಕಾಗತ್ತೆ.
ಏನು ಸರ್ ಅನ್ಯಾಯ ಇದು? ಇದು ಸೆಲ್ಫ್ ಡಿಫೆನ್ಸ್ಗೆ ಬರುತ್ತಲ್ವಾ? ಸೆಲ್ಫ್ ಡಿಫೆನ್ಸ್ಗೆ ಬರುತ್ತೆ, ಆದರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರನೇ ಹೊಡೆದಿದ್ದು ಅನ್ನೋದು ಕೋರ್ಟಲ್ಲಿ ಪ್ರೂವ್ ಆಗಬೇಕು. ಇಟ್ಸ್ ಜಸ್ಟ್ ಎ ಫಾರ್ಮ್ಯಾಲಿಟಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಪಾಂಡೆ ಅವರೇ ಬನ್ನಿ. ಧಾರಿಣಿ ಅವ್ರ ತಂದೆ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಖಂಡಿತವಾಗ್ಲು ಸರ್. ಬೇಲ್ ಅಪ್ಲಿಕೇಶನ್ ಎಲ್ಲ ರೆಡಿ ಇದೆ. ಸಿ ಎಸ್ ಪಿ ಅವರು ಕೋರ್ಟ್ ಹತ್ರ ಕಾಯ್ತಾ ಇದ್ದಾರೆ ಬೇಲ್ ಮೂವ್ ಮಾಡೋದಕ್ಕೆ. ಯಾರಾದ್ರೂ ಇಬ್ರು ಶ್ಯೂರಿಟಿಗಳನ್ನ ಕರ್ಕೊಂಡು ಬರ್ಬೇಕಂತೆ. ಸರಿ, ಬರ್ತೀವಿ. ನಡೀರಿ ಹಾಗಾದ್ರೆ. ಬನ್ನಿ ಮೇಡಮ್. ಇವೆಲ್ಲ ಮುಗಿದ್ಮೇಲೆ ಧಾರಣೆಗೆ ಸರ್ಕಾರದ ಪರವಾಗಿ ಒಂದು ಸೂಕ್ತವಾದ ಬಹುಮಾನನ ಘೋಷಣೆ ಮಾಡಬೇಕು. ಶ್ಯೂರ್ ಮಾಡೋಣ.